सर्वेभ्यः स्वागतम्। नत्वा सरस्वतीं देवीं शुद्धां गुण्यां करोम्यहं पाणिनीयप्रवेशाय लघुसिद्धान्तकौमुदीं वाक्यकारं वररुचिं भाष्यकारं पतञ्जलिं पाणिनिं सूत्रकारं च ಪ್ರಣತೋಸ್ಮಿ ಮುನಿತ್ರಯಂ। ಇವತ್ತು ವ್ಯಾಕರಣ ಪಾಠವನ್ನು ಆರಂಭ ಮಾಡ್ತಾ ಇದ್ದೇವೆ। ವ್ಯಾಕರಣ ಶಾಸ್ತ್ರದ ಪ್ರವರ್ತಕರಾದ ಮುನಿತ್ರಯರನ್ನು ಪಾಣಿನಿ, ವರರುಚಿ, ಪತಂಜಲಿ ಇವರ ಪೂರ್ಣ ಅನುಗ್ರಹವನ್ನು ಬೇಡ್ತಾ ವರದರಾಜ ಎಂಬವನು ಬರೆದಂತಹ ಲಘು ಸಿದ್ಧಾಂತ ಕೌಮುದಿ ಎಂಬ ಗ್ರಂಥದ ಒಂದು ಪ್ರಕರಣ ಅಚ್ಸಂಧಿ ಪ್ರಕರಣ ಅಂತ ಇದನ್ನು ನಾವು ಪಾಠ್ಯವಾಗಿ ಇಟ್ಟಿದ್ದೇವೆ। ಆ ಅಚ್ಸಂಧಿ ಪ್ರಕರಣವನ್ನು ವಿಮರ್ಶೆ ಮಾಡ್ತಾ ನಾವು ಮುಂದಕ್ಕೆ ಹೋಗುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ। ಅಷ್ಟಾಧ್ಯಾಯಿ ಜಗನ್ಮಾತಾ ಅಮರಕೋಶೋ ಜಗತ್ಪಿತ ಎಂಬ ಮಾತಿದೆ। ಅಷ್ಟಾಧ್ಯಾಯಿ ಪಾಣಿನಿ ರಚಿಸಿದಂತಹ ವ್ಯಾಕರಣ ಗ್ರಂಥದ ಹೆಸರು, ಎಂಟು ಅಧ್ಯಾಯಗಳಿಂದ ಕೂಡಿರುವಂತಹ ಗ್ರಂಥ, ಒಂದೊಂದು ಅಧ್ಯಾಯದಲ್ಲಿ ನಾಲ್ಕು ನಾಲ್ಕು ಪಾದಗಳು, ಒಂದೊಂದು ಪಾದಗಳಲ್ಲಿ ಅನಿಯತ ಸಂಖ್ಯೆಯ ಸೂತ್ರಗಳು, ಈ ರೀತಿಯಲ್ಲಿ ಅಷ್ಟಾಧ್ಯಾಯಿ ಎಂಬಂತಹ ಗ್ರಂಥ ಇದೆ। ಈ ಅಷ್ಟಾಧ್ಯಾಯಿ ಜಗನ್ಮಾತಾ ಅಂತ ಎಲ್ಲ ಶಬ್ದ ಪ್ರಪಂಚಗಳಿಗೆ ಮಾತೃಸ್ಥಾನದಲ್ಲಿರುವಂಥದ್ದು ಅಷ್ಟಾಧ್ಯಾಯಿ। ಈ ಅಷ್ಟಾಧ್ಯಾಯಿಯನ್ನು ಬೇರೆ ಬೇರೆ ವೈಯಾಕರಣರು ಆಮೇಲೆ ಬಂದವರು ಪ್ರಕ್ರಿಯಾ ದೃಷ್ಟಿಯಿಂದ ಸೂತ್ರಗಳ ಆನುವೃತ್ತಿಯನ್ನು ಆನುಪೂರ್ವಿಯನ್ನು ಆಚೆ ಈಚೆ ಮಾಡಿಕೊಂಡು ತಮ್ಮ ಶಬ್ದ ಸಿದ್ಧಿಗೆ ಬೇಕಾದಂಥ ಅಂಶಗಳನ್ನು ತೆಕ್ಕೊಂಡು ಅವರು ವ್ಯಾಕರಣ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ। ಈಗ ವರದರಾಜ ಲಘು ಸಿದ್ಧಾಂತ ಕೌಮುದಿಯನ್ನು ರಚನೆ ಮಾಡಿದ್ದು, ಅದರ ಆರಂಭದಲ್ಲಿ ಪ್ರಾರ್ಥನಾ ರೂಪದ ಪದ್ಯದಲ್ಲಿ ನತ್ವಾ ಸರಸ್ವತೀಂ ದೇವೀಂ, ಸರಸ್ವತೀಂ ದೇವೀಂ ನತ್ವಾ ನಮಸ್ಕರಿಸಿ ಅಂತ ಅರ್ಥ। ಎಂತಹ ಸರಸ್ವತಿ ಅಂತ ಕೇಳಿದರೆ ಶುದ್ಧಾಂ ಗುಣ್ಯಾಂ ಅಂತ ಹೇಳ್ತಾನೆ। ಶುದ್ಧಾಂ ಸರಸ್ವತೀಂ ಗುಣ್ಯಾಂ ಸರಸ್ವತೀಂ ಅಂತ ಅರ್ಥ। ಶುದ್ಧಾಂ ಗುಣ್ಯಾಂ ಸರಸ್ವತೀಂ ನತ್ವಾ, ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮಿ ಅಹಂ ಅಂತ ಮುಂದಿದೆ। ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ, ಬೇರೆ ಎಲ್ಲ ಶಾಸ್ತ್ರಗಳನ್ನು ಅರಿತುಕೊಂಡಿದ್ದರೂ ಪಾಣಿನಿ ರಚಿಸಿರುವಂತಹ ವ್ಯಾಕರಣ ಶಾಸ್ತ್ರದ ಪ್ರವೇಶಕ್ಕೋಸ್ಕರ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ ಅಹಂ ಕರೋಮಿ ಅಂತ ಅರ್ಥ। ನಾನು ಲಘು ಸಿದ್ಧಾಂತ ಕೌಮುದಿ ಎಂಬ ಗ್ರಂಥವನ್ನು ರಚಿಸ್ತೇನೆ ಅಂತ ಆರಂಭ ಮಾಡಿ ಐಯುಂಡ್ರಲ್ರಕ್ ಇತ್ಯಾದಿ ಮಹೇಶ್ವರ ಸೂತ್ರಗಳನ್ನೆಲ್ಲ ಹೇಳ್ಕೊಂಡು ಬರ್ತಾನೆ। ಇದಿಷ್ಟು ಭಾಗಗಳನ್ನು ನಾವು ಅವಲೋಕನ ಮಾಡಿದ ನಂತರ ಇದಕ್ಕೂ ಹೆಚ್ಚು ವರದರಾಜನ ಬಗ್ಗೆ, ಅವನು ಯಾರ ಶಿಷ್ಯ, ಭಟ್ಟೋಜಿ ದೀಕ್ಷಿತರ ಶಿಷ್ಯನಾಗಿದ್ದ ಅಂತ ಬರ್ತದೆ, ಅವನ ಬಗ್ಗೆ ಮಾಹಿತಿಗಳನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ನಾವು ತಿಳಿದುಕೊಳ್ಳೋಣ। ನಾವು ನೇರವಾಗಿ ವಿಷಯ ಪ್ರವೇಶಕ್ಕೆ ಹೋಗೋಣ। ಮೊದಲನೇ ಪ್ರಕರಣ ಅದರಲ್ಲಿ ಬರುವಂತಹದ್ದು ಸಂಜ್ಞಾ ಪ್ರಕರಣ ಅಂಥೇಳಿ, ಮುಂದೆ ಇಡೀ ವ್ಯಾಕರಣ ಪ್ರಪಂಚದಲ್ಲಿ ನಾವು ಬಳಸುವ ಸಂಜ್ಞೆಗಳನ್ನೆಲ್ಲ ಒಟ್ಟಿಗೆ ಹೇಳ್ಕೊಂಡಿದ್ದೇವೆ। ಇತ್ ಸಂಜ್ಞ, ಲೋಪಸಂಜ್ಞ, ಹ್ರಸ್ವ, ದೀರ್ಘ, ಪ್ಲುತ, ಉದಾತ್ತ, ಅನುದಾತ್ತ, ಸ್ವರಿತ, ಅನುನಾಸಿಕ, ಸವರ್ಣ ಇತ್ಯಾದಿ ಸಂಜ್ಞೆಗಳನ್ನು, ಪದ ಸಂಜ್ಞೆ, ಲೋಪಸಂಜ್ಞೆ ಇದೆಲ್ಲ ಸಂಜ್ಞೆಗಳನ್ನು ಹೇಳಿದ್ದಾರೆ। ಇದನ್ನು ನಾವು ಈ ಹಿಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡಿದ್ದೇವೆ। ಇವತ್ತು ಅಥ ಅಚ್ ಸಂಧಿ ಪ್ರಕರಣಂ ಅಂತ ಅಚ್ ಸಂಧಿ ಅದನ್ನು ಓದ್ತಾ ಇದ್ದೇವೆ। ಏನಿದು ಅಚ್ ಸಂಧಿ ಪ್ರಕರಣ ಅಂತಂದರೆ ಅಚ್ ಅಂದರೆ ಏನು ಅಂತ ಪ್ರಶ್ನೆ ಬಂದರೆ ಅಚ್ ಅಂದರೆ ಸ್ವರ ಅಂತ ಅರ್ಥ। ಅಚ್ ಎಂಬುದಕ್ಕೆ ಸ್ವರ ಅಂತ ಹೇಗೆ ಅರ್ಥ ನಮಗೆ ಗೊತ್ತಾಗತ್ತೆ ಅಂತಂದರೆ, ಮಹೇಶ್ವರ ಸೂತ್ರಗಳನ್ನು ನೋಡಿದರೆ 14 ಮಹೇಶ್ವರ ಸೂತ್ರಗಳಿದೆ, ಐ ಉಣ್, ರಲ್ ಋಕ್, ಏ ಓಂ, ಐ ಔಚ್, ಹಯವರಟ್, ಲಣ್, ಜಮಗಣನಂ, ಝಭಂ, ಘಡಧಷ್, ಜಬಗಡಧಶ್, ಖ ಫ ಛ ಠ ಥ ಚಟತೌ, ಕಪೈ, ಶಶಸರ್, ಹಲ್ ಅಂತ ಇತಿ ಮಹೇಶ್ವರಾಣಿ ಸೂತ್ರಾಣಿ ಅಂತ ಕರಿತೇವೆ ಅದನ್ನು। ಮಹೇಶ್ವರನಿಂದಲೇ ತಿಳಿದು ಬಂದದರಿಂದ ಅದಕ್ಕೆ ಮಹೇಶ್ವರ ಸೂತ್ರಗಳು ಅಂತ ಕರೆದ್ವಿ।
ಇದರಲ್ಲಿ ಪ್ರತ್ಯಾಹಾರವನ್ನು ರಚನೆ ಮಾಡುವ ಕ್ರಮ ಇದೆ. ಒಟ್ಟು 42 ಪ್ರತ್ಯಾಹಾರಗಳನ್ನು ವ್ಯಾಕರಣದಲ್ಲಿ ಪಾಣಿನಿ ಉಪಯೋಗಿಸಿದ್ದಾನೆ. ಆ ಪ್ರತ್ಯಾಹಾರದಲ್ಲಿ ಆದಿರಂತೇನ ಸಹೇತ ಅಂತ ಹೇಳ್ತಾರೆ, ಆದಿಯ ಅಕ್ಷರ ಆಮೇಲೆ ಅಂತ್ಯದ ಇತ್ಸಂಜ್ಞಕ ವರ್ಣದ ಜೊತೆಗೆ ಹೇಳಲ್ಪಟ್ಟಾಗ ಮಧ್ಯದಲ್ಲಿರುವಂತಹ ವರ್ಣಗಳಿಗೂ ಅದು ಸಂಜ್ಞೆಯಾಗ್ತದೆ ಅಂತ ಒಂದು ಸೂತ್ರ ಹೇಳ್ತದೆ. ಆದ್ದರಿಂದ ಮಹೇಶ್ವರ ಸೂತ್ರದಲ್ಲಿ ಅದಿಂದ ಪ್ರಾರಂಭ ಮಾಡಿ ಅ ಇ ಉ ಋ ಲೃ ಎ ಓ ಐ ಔ ಚ ಬರ್ತದೆ. ಅ ಮತ್ತೆ ಚ ಒಟ್ಟು ಸೇರಿಸಿದ್ರೆ ಅಚ್ ಅಂತ ಆಗತ್ತೆ ಇದು. ಆದ್ದರಿಂದ ಅಚ್ ಅಂದರೆ ಸ್ವರ ಅಂತ ಅರ್ಥ. ಸ್ವರ ಸಂಧಿ ಪ್ರಕರಣಂ ಅಂತ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂಧಿ ಆಗಬೇಕಾದ್ರೆ ಎರಡು ಪದಗಳ ಮಧ್ಯೆ ಆಗುವಂತಹ ಬದಲಾವಣೆಗಳನ್ನು, ಎರಡು ಪದಗಳು ಸೇರಿ ಆಗುವಂತಹ ಬದಲಾವಣೆಗಳನ್ನು ಸಂಧಿ ಅಂತ ಸಾಮಾನ್ಯವಾಗಿ ನಾವು ಕರಿತೇವೆ. ಪ್ರಕೃತಿ ಭಾವ ಸಂಧಿಯಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ, ಆದರೆ ಎರಡು ಪದಗಳು ಬೇಕು, ಎರಡು ಪದಗಳು ಒಟ್ಟಿಗೆ ಸೇರಿ ಅದು ಸಂಧಿಯಾಗ್ತದೆ ಅಂತ ನಾವು ನಿಯಮವನ್ನು ಹೇಳ್ತೇವೆ. ಸ್ವರ ಸಂಧಿಯಲ್ಲಿ ಈ ಎರಡು ಪದಗಳಲ್ಲಿ ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ, ಮಧ್ಯದಲ್ಲಿ ಒಂದು ಧನ ಚಿಹ್ನೆ ಇರ್ತದೆ, ಪ್ಲಸ್ ಮಾರ್ಕ್ ಇರ್ತದೆ. ಅದರ ಹಿಂದ್ಗಡೆಯ ಪದವನ್ನು ಪೂರ್ವ ಪದ, ಮುಂದಿನದನ್ನು ಉತ್ತರ ಪದ ಅಂತ ಕರಿತೇವೆ. ಪೂರ್ವ ಪದದ ಕೊನೆಯಲ್ಲಿ ಸ್ವರಾಕ್ಷರ ಇರಬೇಕು, ಅದಕ್ಕೆ ಸ್ವರ ಪರದಲ್ಲಿ ಇರಬೇಕು, ಆವಾಗ ಅದು ಸ್ವರ ಸಂಧಿ ಆಗ್ತದೆ ಅಂತ ಸ್ವರ ಸಂಧಿಯ ನಿಯಮವನ್ನು ನಾವು ಹೇಳಿದ್ದೇವೆ. ಅದರಿಂದ ಅಚ್ ಸಂಧಿಯ ಬಗ್ಗೆ ಸೂತ್ರವೃತ್ತಿಯನ್ನು ತಿಳ್ಕೊಳ್ಳುವ ಮೊದಲು ನಾವು ಪ್ರಧಾನವಾಗಿ ಸಂಧಿಯಾಗುವಂತಹ ಪ್ರಕ್ರಿಯೆಯನ್ನು ಸ್ಥೂಲವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಒಂದು ಕಡೆಯಲ್ಲಿ ಅ ಇ ಉ ಋ ಲೃ ಎ ಓ ಐ ಔ ಅಂತ ಅಕ್ಷರಗಳನ್ನು ಕೊಟ್ಟಿದೆ. ಅಂದರೆ ಪೂರ್ವ ಪದದ ಕೊನೆಯ ವರ್ಣ ಈ ಸ್ವರಗಳಲ್ಲಿ ಯಾವುದಾದರೂ ಒಂದಾಗಿರಬೇಕು ಅಂತ ಅರ್ಥ, ಸ್ವರಾಂತವಾದದ್ದಾಗಿರಬೇಕು ಅಂತ ಅರ್ಥ. ಅದಕ್ಕೆ ಯಾವ್ಯಾವ ಸ್ವರ ಪರವಾದಾಗ ಯಾವ್ಯಾವ ಸಂಧಿ ಆಗ್ತದೆ ಅನ್ನೋದನ್ನು ಮುಂದೆ ನಾನು ತೋರಿಸಿದ್ದೇನೆ. ಅದನ್ನು ವಿಮರ್ಶೆ ಮಾಡಬೇಕಾದ್ರೆ ಪೂರ್ತಿ ಚಾರ್ಟ್ಗಳನ್ನೇ ಎದುರಿಗಿಟ್ಕೊಂಡು ನಾವು ನೋಡಬೇಕಾದಂತಹ ಪರಿಸ್ಥಿತಿ ಇದೆ. ಇದನ್ನು ದೂರದ ಮುಖಾಂತರ ನಿಮಗೆ ಅರ್ಥೈಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಅಕಾರದ ಮುಂದೆ ಅಕಾರ ಸೇರಿದರೆ ಸವರ್ಣ ದೀರ್ಘ ಸಂಧಿಯಾಗತ್ತೆ, ಇಕಾರದ ಮುಂದೆ ಇಕಾರ ಬಂದರೆ ಸವರ್ಣ ದೀರ್ಘ, ಉಕಾರದ ಮುಂದೆ ಉಕಾರ ಬಂದರೆ ಸವರ್ಣ ದೀರ್ಘ, ಋಕಾರದ ಮುಂದೆ ಋಕಾರ ಬಂದರೆ ಸವರ್ಣ ದೀರ್ಘ, ಲೃಕಾರದ ಮುಂದೆ ಲೃಕಾರ ಬಂದರೆ ಸವರ್ಣ ದೀರ್ಘ ಸಂಧಿ ಆಗ್ತದೆ. ಈ ಸಂಧಿಯ ಹೆಸರು ಸ್ವರ ಸಂಧಿಯಲ್ಲಿ ಬರ್ತದೆ. ಅ ಈ ಉ ಋ ಲೃ ಅದಕ್ಕೆ ಅದೇ ಸ್ವರ ಪರವಾದರೆ ಸವರ್ಣ ದೀರ್ಘ ಸಂಧಿ ಆಗತ್ತೆ ಅಂತ ಅರ್ಥ. ಇವಾಗ ಮೊದಲಿನ ಸಾಲಿನಲ್ಲಿ ಕೇವಲ ಅವನ್ನು ಇಟ್ಕೊಂಡು ವಿಮರ್ಶೆ ಮಾಡಿದರೆ ಅಕಾರಕ್ಕೆ ಅಕಾರ ಪರವಾದರೆ ಸವರ್ಣ ದೀರ್ಘ ಸಂಧಿ, ಅದೇ ಅಕಾರಕ್ಕೆ ಇಕಾರ ಪರವಾದರೆ ಗುಣಸಂಧಿ ಆಗತ್ತೆ, ಅಕಾರಕ್ಕೆ ಉಕಾರ ಪರವಾದರೆ ಗುಣಸಂಧಿ ಆಗತ್ತೆ, ಅಕಾರಕ್ಕೆ ಋಕಾರ ಪರವಾದರೆ ಗುಣಸಂಧಿ ಆಗತ್ತೆ, ಅಕಾರಕ್ಕೆ ಲೃಕಾರ ಪರವಾದರೆ ಗುಣಸಂಧಿ ಆಗ್ತದೆ ಅಂತಾಯಿತು. ಅವನ್ನು ಮತ್ತು ಮುಂದುವರಿಸ್ಕೊಂಡು ಹೋದರೆ ಅಕಾರಕ್ಕೆ ಏಕಾರ ಐಕಾರ ಓಕಾರ ಔಕಾರಗಳ ಪರವಾದರೆ ವೃದ್ಧಿ ಸಂಧಿ ಆಗ್ತದೆ ಅಂತ ವೃದ್ಧಿ ಸಂಧಿಯ ನಿಯಮ. ಅಲ್ಲಿಗೆ ಅ ಎಂಬ ಅಕ್ಷರವನ್ನು ನಾವು ವಿಮರ್ಶೆ ಮಾಡಿದರೆ ಅಕಾರಕ್ಕೆ ಅಕಾರ ಪರವಾದರೆ ಸವರ್ಣ ದೀರ್ಘ ಸಂಧಿ. ಸ್ವರದ ಲಿಸ್ಟನ್ನು ಮುಂದೆ ಹೇಳ್ತಾ ಬರೋಣ. ಅಕಾರಕ್ಕೆ ಇಕಾರ ಉಕಾರ ಋಕಾರ ಲೃಕಾರ ಪರವಾದರೆ ಗುಣಸಂಧಿ, ಅಕಾರಕ್ಕೆ ಏಕಾರ ಓಕಾರ ಐಕಾರ ಔಕಾರಗಳ ಪರವಾದರೆ ವೃದ್ಧಿ ಸಂಧಿ ಆಗ್ತದೆ ಅಂತ ಅಕಾರದ ವ್ಯವಸ್ಥೆ ಮುಗೀತು. ಹಾಗೆ ಇಕಾರವನ್ನು ತಗೊಂಡ್ರೆ ಇಕಾರಕ್ಕೆ ಇಕಾರ ಪರವಾದರೆ ಸವರ್ಣ ದೀರ್ಘ ಸಂಧಿ ಬರುತ್ತೆ, ಹಾಗೆ ಇಕಾರಕ್ಕೆ ಉಕಾರ ಪರವಾದರೆ ಇಕಾರಕ್ಕೆ ಋಕಾರ ಪರವಾದರೆ ಇಕಾರಕ್ಕೆ ಲೃಕಾರ ಪರವಾದರೆ ಆವಾಗ ಎಣ್ ಸಂಧಿ ಆಗ್ತದೆ ಅಂತ ಇಕೋ ಎಣಚಿ ಅಂತ ಮುಂದಿನ ಸೂತ್ರವನ್ನು ನಾವು ಹೇಳ್ತೇವೆ. ಈ ಊ ಋಗಳಿಗೆ ಸ್ವರಾಕ್ಷರ ಪರದಲ್ಲಿರುವಾಗ ಯಾವ ರ ಲಗಳು ಬರ್ತದೆ ಅಂತ ಅದು ಎಣ್ ಸಂಧಿ ಆಗ್ತದೆ ಅಂತ ಅರ್ಥ. ಹಾಗೆ ಏಕಾರಕ್ಕೆ ಏಕಾರ ಪರವಾದರೆ ಓಕಾರಕ್ಕೆ ಓಕಾರ ಐಕಾರಕ್ಕೆ ಐಕಾರ ಔಕಾರಕ್ಕೆ ಔಕಾರ ಪರವಾದರೂ ಕೂಡ ಅದು ಯಾಂತವಾಂತಾದೇಶ ಸಂಧಿ ಇತ್ಯಾದಿ ಸಂಧಿಗಳೆಲ್ಲ ಆಗತ್ತೆ. ಅದರ ಸ್ವರೂಪವನ್ನು ನಾವು ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಸ್ಥೂಲವಾಗಿ ಸಂಧಿಯ ಪ್ರವೇಶದ ದೃಷ್ಟಿಯಿಂದ ಈ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇದನ್ನು ಮನನ ಮಾಡಿಕೊಂಡು ಬರೋಣ ಮುಂದಿನ ತರಗತಿಯಲ್ಲಿ. ಇದಕ್ಕೂ ಮುಂದಿನ ಭಾಗಕ್ಕೆ ನಾವು ನೇರವಾಗಿ ಪ್ರವೇಶ ಮಾಡೋಣ. ನಮೋ ನಮಃ.